ಗಾಯ್ಸ್ ಹೇ ಗಾಯ್ಸ್ ವೆಲ್ಕಮ್ ಟು ಸಾಯಿಶ್ ಗಾರ್ಡನ್. ನಾನು ಸುಧಾ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನು ಸ್ಟವ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಇದು ನನ್ನ ಯಜಮಾನರು ನನ್ನ ಬರ್ಡೇ ಗಿಫ್ಟ್ ಕೊಟ್ಟಿದ್ದು. ನಾನು ಇವತ್ತಿಂದ ಇದನ್ನು ಯೂಸ್ ಮಾಡೋಣ. ಪೊಂಗಲ್ ಇಟ್ಟು ಹೊಸ ದಿವಸ ಅಲ್ವಾ, ಅವತ್ತಿಂದ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಇದ್ರ ಬಗ್ಗೆ ನೋಡೋಣ. ಬನ್ನಿ ನೋಡಿ, ಒಂದು ಸ್ಟೀಲ್ ಪ್ಲೇಟ್ ಇದೆ, ಅದ್ರ ಮೇಲೆ ಒಂದು ನಾನ್ ಸ್ಟಿಕ್ ಪ್ಲೇಟ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಸ್ಟ್ಯಾಂಡ್. ಅದು ಯಾಕಂದರೆ ನಾವು ತೊಳೆಯೋಕ್ಕೆಲ್ಲ ನಮಗೆ ಈಸಿ ಆಗುತ್ತಲ್ಲ. ಅದು ನೋಡಿ, ಇದು ಪಿಜನ್ ಕಂಪನಿ ಇದ್ದಿದ್ದು, ಬಟ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಅಗ್ಲವಾಗಿದೆ, ಸೂಪರಾಗಿದೆ ಸ್ಟವ್. 3 ಬರ್ನಲ್ಸ್ ಇದೆ, ಬಟ್ ಇದು ಡಿಸ್ಟೆನ್ಸ್ ಕರೆಕ್ಟಾಗಿದೆ. ದೊಡ್ಡ ಪಾತ್ರೆ ಇಟ್ಟು ಅಡುಗೆ ಮಾಡಿದ್ರೂ ಕರೆಕ್ಟಾಗಿದೆ ಇದು. ಅದಕ್ಕೋಸ್ಕರ ನಂಗೆ ತುಂಬ ಇಷ್ಟ ಆಗಿದೆ ಇದು. ಮತ್ತು ಹೈಟ್ ಕಮ್ಮಿ, ಅದು ನನಗೆ ತುಂಬ ಇಷ್ಟ ಆಯಿತು ಈ ಸ್ಟವ್. ನಿಮ್ಮ ಜೊತೆ ನಂಗೆ ಶೇರ್ ಮಾಡಬೇಕು ಅನಿಸ್ತು, ಅದಕ್ಕೆ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಟೈಲಿಶ್ ಆಗಿದೆ ಅಲ್ಲ, ನನಗೆ ತುಂಬ ಇಷ್ಟ ಆಯಿತು ಸ್ಟವ್. ಸರಿ, ಇವತ್ತಿಂದ ಮಾಡೋಣ. ಬನ್ನಿ, ಇವತ್ತು ನಾವು ಇದರಲ್ಲಿ ಪೊಂಗಲ್ ಇಟ್ಟು ಶುರು ಮಾಡೋಣ. ಬನ್ನಿ ನೋಡಿ, ನಾನು ಯಾವಾಗ್ಲೂ ಈ ಅಂಡಿ ನಮ್ಮ ಮಮ್ಮಿ ತಕೊಟ್ಟಿದ್ದು. ಇದಕ್ಕೆ ಪೊಂಗಲ್ಗಂತಲೇ ಇದನ್ನು ಇಟ್ಕೊಂಡಿದ್ದೀನಿ, ಸ್ವೀಟ್ ಮಾಡೋಕ್ಕೆ ಮಾತ್ರ. ಈ ಥರ ಅರಿಶಿನ ಕೊಂಬು ಸುತ್ತಿ ಒಂದು ಬೊಟ್ಟಿಟ್ಟು ಕರ್ಪೂರ ತೋರಿಸಿನೇ ನಾವು ಯಾವಾಗಲೂ ಪೊಂಗಲ್ ಇಡೋದು. ಹಾಗೆ ಇಡೋದಿಲ್ಲ, ನೀರಿಟ್ಟಿದ್ದೀನಿ, ನೀರು ಚೆನ್ನಾಗಿ ಕಾಯಲಿ, ಆಮೇಲೆ ಅಕ್ಕಿ ಹಾಕೋಣ. ಬನ್ನಿ ನೋಡಿ, ಈಗ ಹೆಸರು ಬೇಳೆನೂ ಅಕ್ಕಿನೂ ತೊಳೆದಿಟ್ಟಿದ್ದೀನಿ ನಾನು. 2 ಗ್ಲಾಸ್ ಅಕ್ಕಿ, 1¼ ಗ್ಲಾಸ್ ಅಷ್ಟು ಇದು ಹೆಸರು ಬೇಳೆ ತೊಗೊಂಡಿದ್ದೀನಿ. ಈಗ ಚೆನ್ನಾಗೆ ಉಕ್ಕಿ ಬರ್ತಾ ಇದೆ ಪೊಂಗಲು. ನೋಡಿ, ಈ ಥರ ಚೆನ್ನಾಗಿ ಉಕ್ಕಿ ಬರಬೇಕು. ಅದಕ್ಕೆ ನಾನು ಯಾವಾಗಲೂ ಕುಕ್ಕರಲ್ಲೆಲ್ಲ ಪೊಂಗಲ್ ಇಡಲ್ಲ, ಹಾಗೆ ಡೈರೆಕ್ಟಾಗೆ ಮಾಡ್ತೀನಿ. ಅದು ಒಳ್ಳೆಯದು, ಹಾಗೆ ಉಕ್ಕಿ ಬಂದರೆ ನಮ್ಮ ಫ್ಯಾಮಿಲಿ ನಮ್ಮ ಲೈಫು ಇದೇ ಥರ ಚೆನ್ನಾಗಿ ಉಕ್ಕಿ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹಾಗೆ ಮಾಡೋದು. ಇದೇನು ಒಂದು ಕಪ್ ಎತ್ತಿಡ್ತಾ ಇದ್ದೀನಿ ಇದು, ಯಾಕಂದರೆ ಇದರಲ್ಲಿ ಸ್ವಲ್ಪ ಉಪ್ಪು ತುಪ್ಪ ಹಾಕಿ ಇಡಬೇಕು, ಸ್ವೀಟು ಖಾರ ಎರಡೂ ಇಡಬೇಕು. ಅದಕ್ಕೋಸ್ಕರ ಅದನ್ನು ಒಂದು ತಿರ್ಗಾ ಮತ್ತೆ ನಾನು ಇಡೋಕ್ಕಾಗಲ್ಲ ಅಂತ ಇದರಲ್ಲೇ ಒಂದು ಸೌಟ್ ತೊಗೊಳ್ತಾ ಇದ್ದೀನಿ. ತೊಗೊಂಡು ಅದರಲ್ಲಿ ಒಂಚೂರು ಬೆಲ್ಲ ಹಾಕ್ತಾ ಇದ್ದೀನಿ. ಇವತ್ತು ನಾನು ಮಾಡಿದ ಅಡುಗೆ ಎಲ್ಲ ನಾನು ತೋರಿಸ್ಬೇಕು ಅಂತ ಇತ್ತು ಇವತ್ತು ಫುಲ್ ಡೇ ಇದು, ಬಟ್ ಯಾರೂ ವೀಡಿಯೋ ಮಾಡೋಕ್ಕಿರಲಿಲ್ಲ, ನಾನು ಒಬ್ಬಳೇ ಇದ್ದೆ. ಅದಕ್ಕೆ ಸರಿ ಪೊಂಗಲಾದರೂ ತೋರಿಸೋಣ ಅಂದ್ಕೊಂಡು ಪೊಂಗಲು ನನ್ನ ಪೂಜೆಯನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ರೆಡಿಯಾಗಿದೆ. ಇವತ್ತು ಎಲ್ಲ ತರಕಾರಿ ಹಾಕಿ ಒಂದು ಹುಳಿ ಮಾಡಿದ್ದೀನಿ, ಆ ಥರ ಮಾಡ್ತಾರೆ ನಮ್ಮದ್ರಲ್ಲಿ. ನೋಡಿ, ಇದೇ ನನ್ನ ಪೂಜೆ ರೂಮು, ಪೂಜೆ ರೆಡಿ ಮಾಡಿದ್ದೀನಿ. ಈಗ ಪೂಜೆ ಮಾಡೋಕ್ಕೆ ಶುರು ಮಾಡೋಣ. ಬನ್ನಿ ನೋಡಿ, ಇಷ್ಟೇ ನನ್ನ ಪೂಜೆ ಇವತ್ತು. ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.